ಹಲೋ ಸ್ನೇಹಿತರೇ, ಇಂದು ನಾವು ಈ ವಿಡಿಯೋವಿನಲ್ಲಿ ವಿಭಕ್ತಿಗಳು, ಪ್ರತ್ಯಯಗಳು, ಕಾರಕಾರ್ಥ ಮತ್ತು ಏಕವಚನ ಬಹುವಚನದಲ್ಲಿ ಬರುವ ಉದಾಹರಣೆಗಳನ್ನು ನೋಡೋಣ. ವಿಭಕ್ತಿ, ಪ್ರಥಮಾ ವಿಭಕ್ತಿ, ಕಾರಕಾರ್ಥ, ಕರ್ತರ್ಥ, ಹೊಸಗನ್ನಡ ಪ್ರತ್ಯಯ ಉ, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನು, ಬಹುವಚನದಲ್ಲಿ ಶರಣರು. ವಿಭಕ್ತಿ, ದ್ವಿತೀಯ ವಿಭಕ್ತಿ, ಕಾರಕಾರ್ಥ, ಕರ್ಮಾರ್ಥ, ಹೊಸಗನ್ನಡ ಪ್ರತ್ಯಯ ಅನ್ನು, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನನ್ನು, ಬಹುವಚನದಲ್ಲಿ ಶರಣರನ್ನು. ವಿಭಕ್ತಿ, ತೃತೀಯ ವಿಭಕ್ತಿ, ಕಾರಕಾರ್ಥ, ಕರಣಾರ್ಥ, ಹೊಸಗನ್ನಡ ಪ್ರತ್ಯಯ ಇಂದ, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನಿಂದ, ಬಹುವಚನದಲ್ಲಿ ಶರಣರಿಂದ. ವಿಭಕ್ತಿ, ಚತುರ್ಥಿ ವಿಭಕ್ತಿ, ಕಾರಕಾರ್ಥ, ಸಂಪ್ರದಾನ, ಹೊಸಗನ್ನಡ ಪ್ರತ್ಯಯ ಗೆ, ಇಗೆ, ಕೆ, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನಿಗೆ, ಬಹುವಚನ ಶರಣರಿಗೆ. ವಿಭಕ್ತಿ, ಪಂಚಮಿ ವಿಭಕ್ತಿ, ಕಾರಕಾರ್ಥ, ಅಪಾದಾನ, ಹೊಸಗನ್ನಡ ಪ್ರತ್ಯಯ ದೆಸೆಯಿಂದ, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನ ದೆಸೆಯಿಂದ, ಬಹುವಚನದಲ್ಲಿ ಶರಣರ ದೆಸೆಯಿಂದ. ವಿಭಕ್ತಿ, ಷಷ್ಠಿ ವಿಭಕ್ತಿ, ಕಾರಕಾರ್ಥ, ಸಂಬಂಧ, ಹೊಸಗನ್ನಡ ಪ್ರತ್ಯಯ ಅ, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನ, ಬಹುವಚನದಲ್ಲಿ ಶರಣರ. ವಿಭಕ್ತಿ, ಸಪ್ತಮಿ ವಿಭಕ್ತಿ, ಕಾರಕಾರ್ಥ, ಅಧಿಕರಣ, ಹೊಸಗನ್ನಡ ಪ್ರತ್ಯಯ ಅಲ್ಲಿ, ನಾಮ ಪ್ರಕೃತಿ ಶರಣ, ಏಕವಚನದಲ್ಲಿ ಶರಣನಲ್ಲಿ, ಬಹುವಚನದಲ್ಲಿ ಶರಣರಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.